रहमानिया जुमा मसीदी पेटे उल्ला ब्लड डोनर्स मंगलूर सहयोग नड़ीती रक्तदान शिविर वेदिके मेले उपस्थित इंस्पेक्टर साहेबरे मसीदिया खतीबरवरे मसीदिया अध्यक्षर पदाधिकारी मसीदी सहक सारथिवूर संघटन मुख्यस्थर दीर्घवाकाश अगत भावस्ते याद रहमानिया मसीदी अध्यक्षर आफीस वेरसु तम संघ संस्थे सहकार वर्ष प्रति यूंद उत्तम सामाजिक मुखवाद कार्यक्रम हमको जनर उगे जन सहाय हस्त केस बंद कड़े एर हे उल्लाली वो विशिष्टवद कार्यक्रम अंगवैकल्यवे तीरा रोगी हासिगे हिड़वे नड़ीलिक्कागदे मूले गुंपादवरिगे बेकादंत कृतक अंगांगलन्नु मत्तु वील चेर हासिगे मंच इन्नितर वस्तुगळ वैद्यकीय वादंत ಉಪಕರಣಗಳನ್ನು ನೀಡುವಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡು ನಡೆಸುತ್ತಾ ಇದ್ದಾರೆ ಇವತ್ತು ಇದು ಈ ಬ್ಲಡ್ ಡೋನರ್ಸ್ ನವರು ವರ್ಷದ ಪ್ರತಿ ದಿನ 365 ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರತಿ ಒಂದು ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕೂಡ ರಕ್ತದಾನವನ್ನು ನಡೆಸುವುದರ ಮೂಲಕ ಈ ಸಮಾಜದಲ್ಲಿ ಸಮುದಾಯಕ್ಕೆ ಬೇಕಾಗಿ ಆಸ್ಪತ್ರೆಗಳಿರುವಂತ ರೋಗಿಗಳಿಗೆ ರಕ್ತದ ಅವಶ್ಯಕತೆಯನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅಂತ ಒಂದು ಸಮಸ್ಯೆಯವರು ಸೇರಿ ಇವತ್ತು ಇಲ್ಲಿ ರಹಮಾನಿಯ ಮಸೀದಿಯಲ್ಲಿ ಮಾಡುವಂತ ಈ ರಕ್ತದಾನದ ಪ್ರತಿಫಲ ಅಗತ್ಯವಿದ್ದವರಿಗೆ ಲಭಿಸಲಿ ಈ ಮೂಲಕ ನಮ್ಮಿಂದಾಗುವ ಕೊಡುಗೆಯನ್ನು ನೀಡುವಂತ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಉಳ್ಳಾಲದ ಆಸುಪಾಸಿನಲ್ಲಿ ಗಾಂಜಾ ಮತ್ತು ಇನ್ನಿತರ ಮದ್ಯವ್ಯಸನದಿಂದ ನಮ್ಮ ಯುವಕರು ದಾರಿ ತಪ್ಪುವಂತ ಸಂದರ್ಭ ಕಂಡಾಗ ಅಲ್ಲಿ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ನಾನು ಜಾಸ್ತಿ ಮಾತಾಡದೆ ಇನ್ನಷ್ಟು ಒಳಿತಿನ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಾಹನು ಈ ಸಮಿತಿಯವರಿಗೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು ಈ ಉಳ್ಳಾಲ ಪರಿಸರದ ಮಸೀದಿಗಳ ಪೈಕಿ ಉಳ್ಳಾಲ ಪೇಟೆ ಮಸೀದಿ ಅಂತ ಹೇಳಿದರೆ ಒಂದು ಪ್ರತ್ಯೇಕವಾದ ಒಂದು ಹೆಸರಿದೆ ಕುಚ್ಚಿಕಾರ ಮಸೀದಿ ಅಂತ ಹೇಳಿ ಉಳ್ಳಾಲ ಬಹಳಷ್ಟು ಬೆಳೆದರೂ ಕೂಡ ಉಳ್ಳಾಲಕ್ಕೆ ಪೇಟೆ ಅಂತ ಇರುವಂತ ಇದ್ದದ್ದು ಬರೀ ಚಿಕ್ಕ ಒಂದು ಈ ಚೋಟಮಂಗಳೂರಿನ ಪೇಟೆ ಮಾತ್ರ ಈ ಪೇಟೆಯಲ್ಲಿ ಬಹಳಷ್ಟು ಜನ ವಾಸವಾಗಿದ್ದುಕೊಂಡು ಶ್ರೀಮಂತರಾಗಿದ್ದುಕೊಂಡು ಇವತ್ತೆಲ್ಲ ಸಾಧಾರಣವಾಗಿ ಗತಿಸಿಕೊಂಡು ಹೋಗಿ ಇಲ್ಲಿ ಇವತ್ತು ಪೇಟೆಯಲ್ಲಿ ಬಹಳ ಕಮ್ಮಿ ಜನ ಇದ್ದಾರೆ ಪೇಟೆ ವ್ಯಾಪ್ತಿಯಲ್ಲಿ ಬಸ್ಸಿಪಡುಪು ಕೊಟ್ಟಾರ ಆ ಕಡೆಯಲ್ಲಿ ಜನ ಇದ್ದರು ನಗರದಲ್ಲಿ ಜನರ ಸಂಖ್ಯೆ ಕಮ್ಮಿ ಇದೆ ಹಾಗಾಗಿ ಈ ಮಸೀದಿಗೆ ಸೇರಲ್ಪಡುವಂತ ವ್ಯಾಪ್ತಿಯ ಜನರು ಈ ಮಸೀದಿಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಈ ಮಸೀದಿಯವರು ತೀರ್ಮಾನ ಮಾಡಿದ ಹಾಗೆ ಸುಮಾರು 40 ಲಕ್ಷ ರೂಪಾಯಿಯ ಒಂದು ಜಾಗವನ್ನು ಖರೀದಿ ಮಾಡಲಿಕ್ಕೆ ಪ್ರತಿಯೊಬ್ಬ ಯುವಕ ಯುವತಿಯರು ತನ್ನ ಗಂಡಂದಿರ ಮೂಲಕ ಈ ಒಂದು ಸಮಸ್ಯೆಗೆ ಸಹಾಯಹಸ್ತವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಯಾಚಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ